ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ ನಲ್ಲಿ ಮಾತ್ರ. ಯಾಕೆ ಅವನಿಗೆ ಪದೇ ಪದೇ ಕಾಲ್ ಮಾಡ್ತಿದ್ದಾನೆ? ಪದೇ ಪದೇ ಯಾಕೆ ಕಾಲ್ ಮಾಡ್ತಿದ್ಯಾ? ನನಗ್ ಮಾತಾಡಿದ ಮಂಟೋ, ಇನ್ನು ಸೆಟಲ್ಮೆಂಟ್ ಆಗಿಲ್ಲ. ಒಪ್ಪಿರೋ ಕೆಲಸ ಆಗಿದ್ಯಾ? ಮುಗ್ಸಿ ಅವಳನ್ನ ನೀರಿಗೆ ಎಸ್ತಿದ್ದೇನಲ್ಲ. ಮುಗ್ಸದ ಮೇಲೆ ಹೇಗ್ ವಾಪಸ್ ಬದುಕ್ ಬಂದ್ಲು? ಕೊಟ್ಟಿದ್ ಕೆಲ್ಸನ ನೀಟಾಗ್ ಮಾಡ್ಲಿಲ್ಲ ಅಂದ್ರು ದುಡ್ಡುಗ್ ಮಾತ್ರ ಫೋನ್ ಮಾಡ್ತೀಯಲ್ಲ, ಎಥಿಕ್ಸ್ ಇಲ್ಲ? ನೋಡಿ ಮೇಡಮ್, ಅವಳನ್ನ ನಾವೇ ನೀರಿಗೆ ಬಿಸಾಕಿದೀವಿ. ಕೊಲೆ ಮಾಡದ್ಮೇಲೆ ಬಿಸಾಕ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ? ನೋಡಿ ಮೇಡಮ್, ಅದೆಲ್ಲ ಬೇಡ. ಏಯ್ ಸುಮ್ನೆ ಫೋನ್ ಇಡೋ. ಇಟಿಯಟ್. ಇವಳು ಬರೀ ಬಾಯಿ ಮಾತು ಬಗ್ಗದಿಲ್ಲ. ಇವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕೋ ಅದೇ ರೀತಿ ಕಲಿಸ್ತೇನೆ. ಏಯ್ ಇನ್ನ ಸೆಟ್ಲ್ ಆಗಿಲ್ಲ ಕಣ. ಇಂಥ ಟೈಮಲ್ಲಿ ಅವನ ಜೊತೆ ಯಾಕಷ್ಟೊಂದ್ ರಫಾಗ್ ಮಾತಾಡಕ್ ಹೋದ್ರಿ? ಮತ್ತೆ ಕೆಲ್ಸ ಮುಗಿಸಿಲ್ಲ ಅಂದ್ರು ಪದೇ ಪದೇ ದುಡ್ಡುಗೋಸ್ಕರ ಕಾಲ್ ಮಾಡಿದ್ರೆ ಇನ್ನೇನ್ ಮಾಡ್ಬೇಕು? ಕೆಲ್ಸ ಆಗಿಲ್ದೆ ಇರಬಹುದು, ಆದ್ರೆ ಸಮಸ್ಯೆ ಶುರುವಾಗಿದೆ. ಆ ಗಂಗೆಗೆ ಅನುಮಾನ ಬಂದಿದೆ, ಅದಕ್ಕೆ ಪದೇ ಪದೇ ಚಿಕ್ಕಮಂಗ್ಳೂರು ವಿಡಿಯೋ ಅಂತೆಲ್ಲ ಮಾತಾಡ್ತಿರ್ತಾಳೆ. ಆ ತಲೆಗೆ ಅಷ್ಟೊಂದ್ ಸೀನ್ ಇಲ್ಲ ಬಿಡು. ಆದ್ರೆ ಅವಳ ಜೊತೆ ಎವಿಡೆನ್ಸ್ ಇದೆ, ಅದ್ ನನ್ಗೂ ಕಳ್ಸಿದಾಳೆ. ಆಗ್ಲೇ ತೋರ್ಸಿದ್ಯಲ್ಲ, ಅದ್ರಲ್ಲಿ ಏನಿದೆ? ಅದಲ್ಲ, ಇನ್ನೊಂದ್ಸಲ ನೋಡಿ, ಇದ್ರಲ್ಲಿ ರೌಡಿ ಇದ್ದಾನೆ. ಕೊನೆವರೆಗೂ ಹೀಗೆ ಜೊತೆಯಾಗಿರ್ತೀಯ ಅಲ್ವಾ? ಐ ಲವ್ ಯು. ಇದಕ್ಕೆ ಹೇಳಿದ್ದು ರಫಾಗ್ ಮಾತಾಡ್ಬೇಡಿ ಅಂತ. ಒಂದ್ ವೇಳೆ ಈ ವಿಡಿಯೋ ಪೊಲೀಸ್ ಕೈಗೆ ಸೇರಿ ಅವನನ್ನ ಅರೆಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ನೀವ್ ಹೀಗೆ ರಫಾಗ್ ಮಾತಾಡಿದಕ್ಕೆ ಅವನೇನಾದ್ರೂ ನಿಮ್ಮ ಹೆಸರು ಬಯಬಿಟ್ರೆ ಏನ್ ಮಾಡ್ತೀರಾ? ಒಂದಂತೂ ಕ್ಲಿಯರ್ ಆಗಿದೆ, ಈ ವಿಷಯ ಪೊಲೀಸ್ ಅವ್ರಿಗೆ ರೀಚ್ ಆಗಲ್ಲ ಬಿಡು. ಅದ್ ಹೇಗೆ ಹೇಳ್ತೀರಾ? ಈ ವಿಷಯ ಪೊಲೀಸ್ನವ್ರ ಹತ್ರ ಹೋದ್ರೆ ಮನೆ ಮರ್ಯಾದೆ ಹಾಳಾಗತ್ತೆ ಅನ್ನೋದು ಅಭಯ್ಗೆ ಚೆನ್ನಾಗ್ ಗೊತ್ತಿದೆ. ಅದಕ್ಕೆ ಆ ಗಂಗೆ ಈ ರೂಟಲ್ಲಿ ಹೋಗ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ನನ್ನ ಹತ್ರ ಬಾಯಿ ಬಿಡಿಸ್ಬೇಕು ಅಂತ ಈ ರೀತಿಯೆಲ್ಲ ಮಾಡ್ತಾ ಇದ್ದಾಳೆ. ಆದ್ರೆ ಅವಳಿಗೆ ಅನುಮಾನ ಇರೋದು ನಿನ್ನ ಮೇಲೆ. ಅದಕ್ಕೆ ಅವಳು ಪದೇ ಪದೇ ಈ ವಿಷಯನ ನಿನ್ನ ಹತ್ರ ಮಾತಾಡ್ತಿದ್ದಾಳೆ. ಅದಕ್ಕೆ ಆ ವಿಡಿಯೋನು ನಿನ್ಗೆ ಕಳ್ಸಿರೋದು. ಹಾಗಂತ ನೀವು ಸುಮ್ನೆ ಇದ್ರೆ ತಪ್ಪಿಸ್ಕೋಬಹುದು ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ, ನಿಮ್ ಜೊತೆ ನನ್ನನ್ನು ಕರ್ಕೊಂಡು ಹೋಗ್ತೀರಾ ಅಷ್ಟೇ. ಅದಕ್ಕೆ ಏನಾದ್ರೂ ಮಾಡಿ ಅವಳ ಗಮನನ ನಿನ್ ಮೇಲೆ ಇರೋ ಹಾಗೆ ನೀನ್ ನೋಡ್ಕೊ. ಆ ವಿಡಿಯೋನ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ. ಸರಿ, ಆದಷ್ಟು ಕೇರ್ಫುಲ್ ಆಗೇ ಇರಿ. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಆ ರೌಡಿನ ನಿಮ್ ಫೇವರ್ ಆಗೇ ಇಟ್ಕೊಳ್ಳಿ. ಹ್ಮ್. ಇನ್ಸ್ಪೆಕ್ಟರ್, ಆದಷ್ಟು ಬೇಗ ಇದ್ರ ಹಿಂದೆ ಇರೋ ಲೇಡಿ ಯಾರು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಿ. ಓಕೆ, ನಾನು ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಏನಾಯ್ತತೆ? ದಿನಕರ್, ಆ ದಿನ ಎನ್ಕ್ವೈರಿಗೆ ಬಂದಾಗ ನೀವ್ ಯಾಕೆ ಅವ್ರ ಹತ್ರ ಸುಳ್ಳು ಹೇಳಿದ್ರಿ ಅಂತ ನನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಮ್ಮ ಕಡೆಯಿಂದನೂ ಒಂದು ತಪ್ಪಾಗಿದೆ. ಆ ಬೈ ಗಂಗಾ ನಿಜ ಏನು ಅಂತ ಆಗ್ಲೇ ಕರೆಕ್ಟ್ ಆಗಿ ಹೇಳಿದಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ. ಹಾಗಂತ ನಾವ್ ಈಗ್ಲೂ ಸುಮ್ನೆ ಇದ್ರೆ ಅಪಾಯಕ್ಕೆ ನಾವೇ ಇನ್ವಿಟೇಷನ್ ಕೊಟ್ಟ ಹಾಗ ಆಗುತ್ತೆ. ದಿನಕರ್, ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಸದ್ಯದ ಪರಿಸ್ಥಿತಿಯಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರ್ಬೇಕು. ಆ ಲೇಡಿ ಮೇಲೊಂದ್ ಕಣ್ಣಿಟ್ಟಿರ್ಬೇಕು. ಯಾವ ಲೇಡಿ ಬಗ್ಗೆ ಹೇಳ್ತಾ ಇದ್ದೀರಾ ಅತ್ತೆ? ಒಂದ್ ಕಡೆ ಗಜೇಂದ್ರನ್ ಬೇಲಿಗೆ ಓಡಾಡ್ತಿರೋದು ಒಂದ್ ಲೇಡಿನೇ, ಇಲ್ಲಿ ಒಂದ್ ಲೇಡಿನೇ. ಸೊ ಆ ಲೇಡಿ ಈ ಲೇಡಿ ಎರಡೂ ಯಾಕೆ ಅಖಿಲಾನೇ ಆಗಿರ್ಬಾರ್ದು? ಅತ್ತೆ, ಹೌದು ದಿನಕರ್, ಅಖಿಲ ಸಾಮಾನ್ಯದವಳಲ್ಲ. ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ದಾಳೆ. ಆ ಪ್ಲಾನ್ ಅಲ್ಲಿ ಇದು ಒಂದು. ಇದೆಲ್ಲ ಸರಿ ಅತ್ತೆ, ಆದ್ರೆ ಆಗ ಗಜೇಂದ್ರ ಗೌರಿ ಮೇಲೆ ಅಟ್ಯಾಕ್ ಮಾಡಿದ್ದ, ಇವಾಗ ಇಲ್ಲಿ ನೋಡಿದ್ರೆ ಗಂಗೆ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ನನ್ಗಿದೇ ಕನ್ಫ್ಯೂಸ್ ಆಗ್ತಾ ಇರೋದು. ಕನ್ಫ್ಯೂಷನ್ಸ್ಗೆಲ್ಲ ಒಂದ್ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ನಾವು ಹೋಗ್ತಾ ಇರೋ ರೂಟಲ್ಲೇ ಹೋಗ್ಬೇಕು.
ಆದಷ್ಟು ಬೇಗ ಆ ಲೇಡಿ ಅಖಿಲಾನೇನ ಅಂತ ಕನ್ಫರ್ಮ್ ಮಾಡಬೇಕು. ಆ ಕಾರಣಕ್ಕೆ ಆ ಅಖಿಲ ಮೇಲೆ ನೀವು ಕಣ್ಣಿಟ್ಟಿರಿ. ಸರಿ ಅತ್ತೆ. ಈ ಮುಖವಾಡ ಒಂದ್ ರೀತಿ ಹಾವಿ ಪೊರೆ ಇದ್ದ ಹಾಗೆ ದಿನಕರ. ಒಂದಲ್ಲ ಒಂದಿನ ಕಳಚಳಿಯಲೇಬೇಕು. ಗಂಗೆಯ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಅವಳನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಅಮ್ಮ ಮಾಡಿದ ಅಡಿಗೆಯಲ್ಲಿ ರುಚಿ ಇರುತ್ತೆ, ಆದ್ರೆ ಅದನ್ನ ಅಕ್ಕ ಕೈ ತುತ್ತು ಮಾಡಿ ಕೊಟ್ಟಾಗ ಒಂದ್ ರೀತಿ ಅಮೃತ ಆಗ್ಬಿಡುತ್ತೆ. ಅಭಯ್, ಗಂಗೆ ಆರೋಗ್ಯದ ಬಗ್ಗೆ ಗೊತ್ತಿತ್ತು, ಅವಳನ್ನ ಮದ್ವೆ ಆದ ಪುಣ್ಯಾತ್ಮ. ನನ್ ಗಂಗೆಗೆ ಏನು ತೊಂದರೆ ಆಗದಿರೋ ರೀತಿ ಉಳಿಸ್ಕೊಡ್ತೀನಿ ಅಂತ ನಾನ್ ಮಾತು ಕೊಟ್ಟಿದ್ದೀನಿ. ಆ ಮಾತನ್ನ ನಾನು ಉಳಿಸ್ಕೊಳ್ಳೇಬೇಕು. ಅದೇ ನನ್ನ ಆಸೆ, ಅದೇ ನನ್ನ ಗುರಿ, ಅದೇ ನನ್ನ ಗುರಿ. ಗೌರಿ, ಅಪ್ಪ, ಇನ್ನಷ್ಟೇ ದುಃಖ ನನಗೂ ಇದೆ ಅಮ್ಮ. ಅದನ್ನ ಸರಿ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ನೀನ್ ಹೇಳ್ಕೊತಾ ಇದೀಯಾ? ನಾನು ಹೇಳ್ಕೊತಾ ಇಲ್ಲ, ಮನಸ್ಸಿನಲ್ಲೇ ಇಟ್ಕೊಂಡು ಕೊರಕ್ತಾ ಇದ್ದೀನಿ. ಅಲ್ಲ ಗೌರಿ, ಈಗಿರೋ ಪರಿಸ್ಥಿತಿನಲ್ಲಿ ಗಂಗೆನ ಇಲ್ಲಿ ಕರ್ಕೊಂಬರಕಾಗತ್ತಾ? ಆಗಲ್ಲ ಅಲ್ವಾ? ಹಾಗಂತ ನೀನ್ ಅಲ್ಲಿಗೆ ಹೋಗೋಕಾಗತ್ತಾ? ಅಕಸ್ಮಾತ್ ಹೋದ್ರು ನೀನು ಅಭಯನ ಫೇಸ್ ಮಾಡಕಾಗತ್ತಾ? ಪ್ರೀತಿ ಇಲ್ಲಿಗೆ ಗುಣೆ ಆಗ್ಲಿ. ಉಳಿಬೇಕಾಗಿರೋದು ನನ್ನ ನಿಮ್ಮ ಪ್ರೀತಿ ಅಲ್ಲ, ನನ್ನ ತಂಗಿ ಪ್ರೀತಿ. ಅಭಯವ್ರೆ, ನನ್ನ ತಂಗಿನ ಮದ್ವೆ ಆಗ್ಬಿಡಿ ಬಿಡಿ. ಗಂಗೆಯ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಅವಳನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ. ನನ್ನ ತಂಗಿಗೋಸ್ಕರ ಎಂಥದ್ದೇ ಪರಿಸ್ಥಿತಿ ಬಂದ್ರೂ ನಾನು ಫೇಸ್ ಮಾಡಕ್ ರೆಡಿ ಇದ್ದೀನಪ್ಪ. ಕೆಲವೊಂದು ಹೇಳೋದು ಬಹಳ ಸುಲಭ ಅಮ್ಮ, ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರೋದು ಬಹಳ ಕಷ್ಟ. ಕಷ್ಟ ಅಂತ ಸುಮ್ಮನೆ ಇರಕ್ಕಾಗತ್ತ ಅಪ್ಪ? ಸುಮ್ಮನೆ ಇರುತ್ತ ಯಾರು ಹೇಳಿದ್ರಮ್ಮ? ಹಾಗಂತ ದುಡುಕಿ ಯಾವ್ದೋ ನಿರ್ಧಾರಕ್ಕೆ ಬರಕ್ಕಾಗಲ್ಲ. ಹಾಗಾದ್ರೆ ಗಂಗೆಗೆ ಏನೇ ತೊಂದ್ರೆ ಆದ್ರೂ ನಾವ್ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಹಾಗಂತ ಯಾರು ಹೇಳಿದ್ರು? ಆದ್ರೆ ಆತುರದಲ್ಲಿ ಯಾವ್ದೋ ನಿರ್ಧಾರಕ್ಕೆ ಬರೋದ್ ಬೇಡ ಅಂತ ಹೇಳ್ತಾ ಇದ್ದೀನಿ ಅಪ್ಪ. ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳಕ್ಕೆ ನಮ್ಮ ಹತ್ರ ಹೆಚ್ಚು ಸಮಯ ಇಲ್ಲ ಅಪ್ಪ. ಹೌದು, ಆದ್ರೆ ಇರೋ ಸಮಯದಲ್ಲೇ ಒಳ್ಳೆ ನಿರ್ಧಾರಕ್ಕೆ ಬರ್ಬೋದಲ್ವಾ? ಸರಿ, ಇವಾಗ ಏನ್ ತೀರ್ಮಾನ ಮಾಡಿದ್ದೀರಾ? ಆ ದೇವ್ರೆ ಒಂದ್ ಹಾರಿ ತೋರಿಸ್ತಾನಮ್ಮ, ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಅಪ್ಪ. ಗೌರಿ, ನಾನು ಏನೇ ಮಾಡಿದ್ರು ಯೋಚನೆ ಮಾಡೇ ಮಾಡಿರ್ತೀನಿ. ಈ ಅಪ್ಪನ ನಿರ್ಧಾರದ ಮೇಲೆ ನೀನು ಗೌರವ ಕೊಡ್ತೀಯ ಅಂತ ನಂಬಿದ್ದೀನಿ. ಇಲ್ಲ ಇಲ್ಲ, ಇವ್ರು ಯಾರೇನೇ ಹಠ ಮಾಡ್ಲಿ, ನಾಳೆ ನಾನು ಹೋಗಿ ಬರ್ತೀನಿ. ನನ್ನ ತಂಗಿ ನೋಡಕ್ಕೆ ಹೋಗಿ ಹೋಗಿ ತಿಂತೀನಿ.